ಮೇಡಮ್ ಹೆಸರು? ಸುನೀತಾ. ಸುನೀತಾ ಮೇಡಮ್, ಏನ್ ಮಾತಾಡ್ಬೇಕು? ಏನಿಲ್ಲ, ನೋಡ್ತಾ ಇದ್ದೀನಿ. ಓಕೆ ಸರ್, ಎಲ್ಲ ಮುಗೀತು. ಓಕೆ ಸರ್. ಓ, ಮತ್ತೆ ಮನೇಲಿ ಸಿಗ್ತೀನಿ. ಇದ್ದ ತನಕ ಸ್ಟೇ ಟ್ಯೂನ್, ಬನ್ನಿ ಹೋಗೋಣ. ನನ್ನ ಹೆಸರು ನಾಸಿರ್ ಡಿ ಪಿ ಅಂತ, ಎನ್ ಡಿ ಪಿ ಸ್ಟಾರ್ಟ್. ನಾನು ಟೋಟಲ್ 22 ದಿನ ನಾನು ರೈಡ್ ಮಾಡಿದೆ. ರೈಡ್ ಅಂತ ಹೇಳಿದ್ರೆ ಅದರಲ್ಲಿ 14 ಡೇಸ್ ರೈಡ್, 14 ದಿನ ರೈಡ್ ಮಾಡಿದ್ದೆ. ಮತ್ತು 8 ದಿನ ಆಲ್ಟ್ ಆಗಿದೆ. ಅದರಲ್ಲಿ 5 ದಿನ ಮನಾಲಿ, ಮತ್ತು ಒಂದಿನ ಅದರಲ್ಲಿ ತಾಜ್ಮಹಲ್, ಒಂದಿನ ಡೆಲ್ಲಿ, ಇನ್ನೊಂದು ಬಂದು ಅಮೃತಸರ್ ಆಲ್ಟ್ ಆಗಿದೆ. ಅದು ಬಿಟ್ಟರೆ ಮತ್ತೆ ಆಲ್ಟ್ ಆಗಲಿಲ್ಲ. ಮತ್ತೆ ರೈಡ್ ಮಾಡಿದ್ದೆ ಅಮೃತಸರಿಂದ ನಾನು ಹೋಗಿದ್ದೆ ಅಂತ ಹೇಳಿದ್ರೆ ಇಲ್ಲಿಂದ ಕರ್ನಾಟಕ, ಮತ್ತು ಕರ್ನಾಟಕದಿಂದ ಅಂತ ಹೇಳಿದ್ರೆ ಇಲ್ಲಿಂದ ಮೈಸೂರಿಂದ ತುಮಕೂರು, ತುಮಕೂರು ಮೇಲೆ ಆಂಧ್ರವರೆ, ಆಂಧ್ರದಿಂದ ತೆಲಂಗಾಣ, ತೆಲಂಗಾಣದಿಂದ ಮಧ್ಯಪ್ರದೇಶ್ ಯು ಪಿ, ಮಹಾರಾಷ್ಟ್ರ ಮಧ್ಯಪ್ರದೇಶ್ ಯು ಪಿ, ಯು ಪಿಯಿಂದ ಮತ್ತು ಹರಿಯಾಣ, ಹರಿಯಾಣದಿಂದ ಏನೇ ಡೆಲ್ಲಿ ಹೋಗಿ, ಡೆಲ್ಲಿ ಕ್ರಾಸ್ ಮಾಡಿ ಮತ್ತೆ ಹರಿಯಾಣ ಹೋಗಿ, ಮತ್ತು ಹಿಮಾಚಲ್, ಪಂಜಾಬ್, ಮತ್ತು ಛತ್ತೀಸ್ಗಢ್, ಹಿಮಾಚಲ್ ಹೋದೆ. ಹಿಮಾಚಲ್ ಹೋಗಿ ಲೇ ಲದಾಖ್ ಎಂಟ್ರಿ ಮಾಡಿದೆ, ಬಟ್ ಅಲ್ಲಿ ಎಂಡ್ ತನಕ ಹೋಗೋಕ್ಕಾಗಲಿಲ್ಲ. ಬಾರ್ಡ್ರ್ ಹೋಗಬೇಕು ಅಂದ್ಕೊಂಡಿದ್ದೀವಿ, ಆದರೆ ಅಲ್ಲಿ ನನಗೆ ಎಂಟ್ರಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಈಗ ಅಲ್ಲಿ ಬ್ಲಾಕ್ ಆಗಿದೆ, ಲಾಸ್ಟದಲ್ಲೇ ಬ್ಲಾಕ್ ಇದೆ. ಆದರೂ ಟ್ರೈ ಮಾಡಿ ಸರ್ಚ್ ತನಕ ಟ್ರೈ ಮಾಡಿ ಹೋದೆ, ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ. ನಾನು ಏನು ಹೇಳೋದು, ಅಲ್ಲಿ ನಮ್ಮ ಕರ್ನಾಟಕದ ಧ್ವಜ ಹಾಕ್ಬೇಕು. ನಾನು ಇಂಟೆನ್ಷನ್ ಇದ್ದಿದೆ, ಇಲ್ಲಿದ್ದ ಹೋಗಿದ್ದ ಇಂಟೆನ್ಷನ್ ಇದ್ದಿದೆ ಅಂತ. ನನಗೆ ಅಲ್ಲಿ ಏನಾದರೂ ಒಂದು ಇದು ಮಾಡಿಬರ್ಬೋದು, ರಾಜ್ಯಕ್ಕೆ ಇಲ್ಲ ಏನೋ ಒಂದು ಇದು ಮಾಡಿಬರ್ಬೇಕು, ನಮ್ಮದೊಂದು ಇದಿಟ್ಟು ಬರಬೇಕು ಅನ್ನೋ ಒಂದು ಇದೆ, ಒಂದು ಒಂದೊಂದು ಐಡೆಂಟಿ ಅಲ್ಲಿ ಇಟ್ಟು ಬರಬೇಕು ಅಂತಿತ್ತು. ಅದರಿಂದ ನಾನು ಮಾಡಿದೆ, ನಾನು ಅಂದ್ಕೊಂಡೆ ಒಂದು ಧ್ವಜಾರೋಹಣ ಮಾಡೋಣ ಅಲ್ಲಿ. ಅದರಿಂದ ಅಲ್ಲಿ ರಿಕ್ವೆಸ್ಟ್ ಮಾಡಿ ಫುಲ್ ಸೆಕ್ಯೂರಿಟಿ ಇತ್ತು, ಆದರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ಅಲ್ಲಿ ನಾನು ಫ್ಲ್ಯಾಗ್ ಆಫ್ ಮಾಡಿದೆ. ಮಾಡ ಕರ್ನಾಟಕದ ಭಾವಚನ ಅಲ್ಲಿ ಆಗ್ತದೆ. ಬಂದಿದೆ ಬರುವಾಗ ಬಂದಿದ್ದು ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಮಹಾರಾಷ್ಟ್ರದಲ್ಲಿ ಆಗಿದೆ. ಡೈರೆಕ್ಟ್ ಬಂದಿದೆ ಕಡೆಗೆ. ಇನ್ನೂ ರೈಡ್ ಮಾಡೋದಿತ್ತು, ಬೇರೆ ಗಾಡಿಗಳಲ್ಲಿ ಹೋದಾಗ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಜಾಸ್ತಿ. ಹೀಗೆ ಈ ಗಾಡೀಲಿ ನನಗೆ ಏನು ಒಂದು ಸ್ವಲ್ಪ ಎಲ್ಲೂ ನನಗೆ ಸ್ಟ್ರೈನ್ ಅನಿಸಿಲ್ಲ. ಇವತ್ತೂ ನಾನು 500 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಬೆಳಿಗ್ಗೆ 9 ಗಂಟೆ ಬಿಟ್ಟು ಇಷ್ಟು 500 ಕಿಲೋಮೀಟರ್ ಗಾಡಿ ಓಡಿಸ್ತೀನಿ. ಆದರೂ ಒಂದು ಚೂರು ನನಗೆ ಇಷ್ಟು ಯಾವುದೇ ಫೀಲಿಂಗ್ ಇಲ್ಲ ಇಷ್ಟು ಗಾಡಿ ಓಡಿಸ್ತೀನಿ. ಸೊ ಆ ಗಾಡಿದೊಂದು ಗಾಡಿ ಸಾಥ್ ಕೊಟ್ಟಿದ್ದು ಅಷ್ಟು ಚೆನ್ನಾಗಿದೆ, ಕಂಫರ್ಟಬಲೇ ಚೆನ್ನಾಗಿದೆ. ಅದರಿಂದ ಈಗ ನನಗಿಂತ ಅಂತ ಹೇಳಿದ್ರೆ ಅದು ಆ ಗಾಡಿದೆ ಎಫರ್ಟ್ ಜಾಸ್ತಿ ಇದೆ. ಯಾಕೆ ನಮಗೆ ಸ್ಪೀಡ್ ಬೀಳು ಅಂತ ದೇಶದಿಂದ ಕಾಶ್ಮೀರ ಸರ್? ಅದೀಗ ನನಗೊಂದು ಇದಿತ್ತು ಏನಂತ ಹೇಳಿದ್ರೆ ಎಲ್ಲ ಕಡೆಯಿಂದನೂ ಹೋಗ್ತಾ ಇದ್ದಾರೆ, ಅಂದರೆ ಮೈಸೂರಿಂದನೇ ಯಾರು ಹೋಗ್ತಾ ಇರೋದು ಕಾಣ್ತಾ ಇಲ್ಲ. ಈಗ ಬೇರೆ ಸ್ಟೇಟ್ಗಳಿಂದ, ಈಗ ಇಲ್ಲಿಂದನೇ ಆಗಲಿ, ಮುಂಬೈಯಿಂದ, ಡೆಲ್ಲಿಯಿಂದ, ಕೇರಳದಿಂದ ಇಲ್ಲಿ ಬರೋರಿದ್ದಾರೆ. ಈಗ ಮಾಡ್ಕೊಂಡಿದ್ದಾರೆ, ಹೊರಗಡೆಯಿಂದ ಬಂದು ನಮ್ಮ ಸ್ಟೇಟನ್ನೇ ಎಕ್ಸ್ಪ್ಲೋರ್ ಮಾಡ್ತಾರೆ. ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀನಲ್ಲ, ಅವಾಗ ನಾನು ಅಂತೇನೆ ಯಾಕೆ ನಾವೇ ಎಕ್ಸ್ಪೋರ್ಟ್ ಇದು ಮಾಡ್ಬೋದು. ಮೈಸೂರು ಎಲ್ಲ ಇದಾಗ್ತಾ ಇದೆ, ಮೈಸೂರು ಎಲ್ಲರೂ ಇಷ್ಟ ಇದೆ. ಮೈಸೂರು ಇಂಥ ಪ್ರೋಗ್ರಾಮ್ ಯಾರು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಅದನ್ನು ನಾನು ಮಾಡಬೇಕು ಅನ್ನೋದು ಉದ್ದೇಶ. ಅವಾಗ ನನಗೊಂದು ಇದು ಏನಂತ ಹೇಳಿದ್ರೆ, ನಾನು ಈ ಥರ ರೈಡ್ ಹೊರಟ್ರೆ ನಮ್ಮ ರಾಜ್ಯದ ಹೆಸರನ್ನ ಅಲ್ಲಿ ನೋಟಿಫೈ ಮಾಡಿದೆ. ಅವಾಗ ಏನು ಮಾಡೋದು ಅಂತ ಇದು ಮಾಡಿದಾಗ ನನಗೆ ಒಂದು ಎಸ್ ಐಡಿಯಾ ಕೊಟ್ಟೆ. ಅಲೋ ಸ್ಟೇಟ್ ಫ್ಲಾಗ್ ಆಗಿ ಫ್ಲಾಗ್ ಆಫ್ ಪಾಪ ಹೋಗಿ ಆಗಿನ ಅಲ್ಲಿ ಒಂದು ತಿಂಗಳ ಪರ್ಮಿಷನ್ ಕೊಟ್ಟಿದ್ದಾರೆ. ಫ್ಲಾಗ್ ಆಫ್ ಮಾಡಿದ್ದಾರೆ, ಒಂದು ತಿಂಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಏನಾದ್ರು ಇದ್ರೆ ನೀವೇ ಬಂದು ತೆಗೀರಿ, ಇಲ್ಲ ಅಂತ ಹೇಳಿ ನಾವು ತೆಗಿತೀವಿ. ನಾನು ಹೇಳಿದ್ರೆ ಮತ್ತೆ ನಾನು ಮಾಡ್ತಾ, ನಾವು ಬರೋಕ್ಕಾದ್ರೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅದು ತೆಂಗು ಡೀಟೇಲ್ ಬರ್ಸಿದ್ವಿ. ಅವಾಗ ಅವರು ಒಪ್ಪಿದ್ದಾರೆ, ನಾವು ರಾಜ್ಯ ಬಾವುಟ ಯಾವುದೇ ಆಗಿಲ್ಲ. ಹಿಮಾಲಯ ಬೆಟ್ಟದಲ್ಲಿ ಏನಂತ ಅಲ್ಲಿ ಇದಾಗಬಾರ್ದು, ಬಾವುಟ ನಮ್ಮ ಬಾವುಟ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾನು ಒಂದು ಬಿಲ್ಡಿಂಗ್ ಮೇಲೆ ಹತ್ತಿ ಬಿಲ್ಡಿಂಗ್ ಮೇಲೆ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಯಾವಾಗ ಮಂಜು ಕುತ್ಕೊಳುತ್ತೆ, ಯಾವಾಗ ಅವರು ಹೋಗುತ್ತೆ.
ಮಂಜಲ್ಲಿ ಅದು ಇದಾಗಲ್ಲ ಅದು ಮಂಜಿನ ಬೆಟ್ಟದ ಮಂಜಿನ ಬೆಟ್ಟದಲ್ಲೇ ಒಂದು ಮನೆ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಮೈನ್ ರೋಡ್ ಇದೆ ಚಿಕ್ಕದ ಮೇಲೆ ಒಂದು 15 ಕಿಲೋಮೀಟರ್ ಅಲ್ಲಿಗೆ ಒಂದು ಸಂಜೆ ಹೋಗಿ ಅಲ್ಲಿಗೆ ಹೋಗಿ ನಾನು ಮೈಸೂರಿಂದ ಕಾಶ್ಮೀರಕ್ಕೆ ಹೋಗಿದ್ದ ಅನುಭವ ಅಂತ ಹೇಳಿದ್ರೆ ನನಗೆ ನಾನು ಇದರಲ್ಲೂ ತುಂಬ ಜರ್ನಿ ಮಾಡಿದ್ದೀನಿ ರೈಡ್ ಮಾಡಿದ್ದೀನಿ ಅದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸು ಒಳ್ಳೆ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳೋರು ಈ ರೈಡ್ ಹೇಳಿದ್ರೆ ತುಂಬ ಒಳ್ಳೆ ಅನುಭವ ಇತ್ತು ಅಲ್ಲಿ ಅಲ್ಲಿನೋ ಕನ್ನಡಿಗರು ತುಂಬ ಜನ ಸಿಕ್ಕಿದ್ರು ಮತ್ತು ಊರ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಯಾವುದೇ ಸ್ಟೇಟಲ್ಲಿ ಆಗಲಿ ಈಗ ನಾನು ಹೋಗಿರೋದು ಸ್ಕೂಟರಲ್ಲಿ ಮೈನ್ ಏನು ಕೇಳಿದ್ರೆ ಮೈನ್ ಅಟ್ರಾಕ್ಷನ್ ಅಲ್ಲೇ ಬಂದಿದೆ ಏನು ಸ್ಕೂಟರ್ ತೊಗೊಂಡು ಸ್ಕೂಟರ್ ಅಂತ ಹೇಳಿದ್ರೆ ಈ ಗಾಡಿ ಈಗ ಒಂದು ಬೈಕಿಗಿಂತ ಕಮ್ಮಿ ಇಲ್ಲ ಅಂತ ಹೇಳಿ ಅಷ್ಟು ಒಳ್ಳೆ ಸ್ಕೂಟರ್ ಅಂತ ಡೀಲೇ ಆಗಿಲ್ಲ ಇತ್ತು ಯಾಕಂದರೆ ಬೈಕರ್ ಸೀಟ್ ಅಂತ ಜೊತೆಯಲ್ಲಿ ಸಪೋಸ್ವರೆಗೆ ಬೈಕರ್ ಸೀಟ್ ದೊಡ್ಡದೊಡ್ಡ ವೆಹಿಕಲ್ ತೊಗೊಂಡು ನಾನು ಜೊತೆಲಿ ಬಂದಿದ್ದೆ ಅವ್ರ ಜೊತೆಗೆ ಇಡ್ದೀವಿ ಸೂಪರ್ ಬೈಕ್ಸಲ್ಲಿ ಬಂದವರು ಅವರೂ ಸೂಪರ್ ಬೈಕ್ಸ್ ಆದ್ರೂ ಆ ರೋಡಲ್ಲಿ ಒಂದು ಲಿಮಿಟ್ ಇದೆ ಆ ಲಿಮಿಟಲ್ಲೇ ಹೋಗ್ಬೇಕು ರೈಡರ್ಸ್ ಅಂದರೆ ಆ ಲಿಮಿಟಲ್ಲೇ ಹೋಗ್ತದೆ ಅವಾಗ ಅವ್ರ ಜೊತೆಲೇ ನಾನು ಈ ಗಾಡಿ ಹೋಗ್ಬೇಕು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅದು ನನಗೆ ಮೈನ್ ಒಳ್ಳೆ ಫೀಲ್ ಕೊಟ್ಟಿದ್ದು ಅದಂತೆ ಒಳ್ಳೆ ಒಂದು ಅನುಭವ ಕೊಟ್ಟಿದ್ದು ಅದು ಗಾಡಿ ಅಂತೇನೆ ಅಂತ ಹೇಳಿದ್ರು ಎಲ್ಲ ಕಡೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಈಗ ಇಲ್ಲಿ ಯಾವ ಥರ ರೆಕಾರ್ಡ್ ಇದೆ ಜನಗಳೇ ತಿಳ್ಕೊಳ್ಳೋಕೆ ಸರ್ ಇನ್ನು ಮುಂದೇನು ನನ್ನದು ಪ್ಲ್ಯಾನ್ ಇದೆ ಎಲ್ಲ ಸ್ಟೇಟನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಕನ್ನಡಿಗರಿಗೆ ಎಲ್ಲ ಸ್ಟೇಟ್ಗೂ ಎಲ್ಲ ಎಲ್ಲ ತಾಲೂಕುಗಳನ್ನು ನಾನು ಕನ್ನಡಿಗರಿಗೆ ನಾನು ಚಿಕ್ಕ ಚಾನಲ್ ಇದೆ ಯೂಟ್ಯೂಬ್ ಅದ್ರ ಮುಖಾಂತರ ತರಬೇಕಾಗಿರೋ ಅದ್ರ ಮುಖಾಂತರ ಕನ್ನಡಿಗರಿಗೆ ಕನ್ನಡ ಬ್ಲಾಗ್ಸಲ್ಲಿ ಈ ಥರ ಬ್ಲಾಗ್ ತುಂಬ ಕಮ್ಮಿ ಇದೆ ಅದನ್ನು ಅದನ್ನು ಟ್ರೈ ಮಾಡಬೇಕು ನೆಕ್ಸ್ಟ್ ಇನ್ನು ಇದೇ ಸ್ಟಾರ್ಟಿಂಗ್ ಅಷ್ಟೇ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಹೊರ್ಡ್ ರೈಡ್ ಇವತ್ತು 4-5 ತಿಂಗಳು ಆಮೇಲೆ ಈಗ ಹೊರ್ಡ್ ರೈಡ್ ಆಲ್ ಇಂಡಿಯಾ ರೈಡ್ ಆಲ್ ಇಂಡಿಯಾ ರೈಡ್ ಅಂತ ಹೇಳಿದ್ರೆ ಆ ರೈಡಿಗೆ ಇರುತ್ತೆ ಟೋಟಲಿ ಒಂದೊಂದು ಸ್ಟೇಟು ಒಂದೊಂದು ಸ್ಟೇಟಲ್ಲಿ ಏನಿದೆ ಪ್ರತಿಯೊಂದು ತಾಲೂಕು ಎಕ್ಸ್ಪ್ಲೋರ್ ಮಾಡುತ್ತೆ ಹಾಗೆ ಹಾಗೆ ಈಗ ಇಲ್ಲಿಂದ ಹೊರಟಿದ್ದೀನಿ ಶೋರೂಮ್ ಹೋಗ್ತಾ ಇದ್ದೀನಿ ಶೋರೂಮ್ ಹೋಗಿ ಅಲ್ಲಿಂದ ನೋಡೋಣ ಅಲ್ಲಿದು ಎಲ್ಲ ವ್ಯೂಸ್ ತೋರಿಸೋಕ್ಕಾದ್ರೆ ಅದನ್ನು ತೋರಿಸ್ತೀನಿ ನಿಮ್ಮ ಮುಂದೆ ಗೈಸ್ ಇಷ್ಟೊತ್ತು ನಾನು ಇದರಲ್ಲಿದ್ದೆ ಅದರಿಂದ ಇದಿರಲಿಲ್ಲ ಇವಾಗ ಹೊರಗಡೆ ಬಂದಿದ್ದೀನಿ ಮಾಸ್ಕ್ ಮಸ್ಟ್ ಮಾಸ್ಕ್ ಯೂಸ್ ಮಾಡಲೇಬೇಕು ಮಾಸ್ಕ್ ಸ್ಯಾನಿಟೈಸರು ಬೇವರ್ ಆಫ್ ಕೊರೋನಾ ಗೈಸ್ ಗೈಸ್ ಇಂಟ್ರೂಡರ್ದು ಇದರದ್ದು ಸ್ಪೆಸಿಫಿಕ್ ನಾನು ಅವ್ರ ಕೈಲೇ ಇದು ಮಾಡಿಸ್ತೀನಿ ಈಗ ನೋಡಿ ಕ್ರೂಸಿಂಗಿಗೆ ಸೂಪರ್ ಒಂದು ಗಾಡಿ ಅಂತ ಹೇಳ್ಬೋದು ನೆಕ್ಸ್ಟು ಆ ಗಾಡಿಲೇ ನನ್ನದು ಪ್ಲ್ಯಾನ್ ಇರೋದು ಗಾಡಿ ಅಂತೂ ಮಸ್ತಾಗಿದೆ ಸರಿ ಒಂದು ಲಡಾಖ್ ರೈಡು ಹೇಗೂ ಈ ಸಲ ಲಡಾಖ್ ಆಗಲಿಲ್ಲ ಅಲ್ಲ ನೆಕ್ಸ್ಟ್ ಈ ಗಾಡಿ ತೊಗೊಂಡು ಲಡಾಖ್ ಹೋಗೋಣ ಬನ್ನಿ ನೋಡೋಣ ಸರ್ವಿಸ್ ಆಗ್ತಾ ಇದೆ ಸರ್ವಿಸ್ ವರ್ಕ್ ನಡೀತಾ ಇದೆ ಏರ್ ಫಿಲ್ಟರ್ ಆಯಿಲ್ ಚೇಂಜ್ ಇದೆಲ್ಲ ಮಾಡ್ತಾಯಿದ್ದಾರೆ NTP ರೈಡ್ಸ್ ಯೂಟ್ಯೂಬ್ NTP ರೈಡ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸರ್ ನಿಮ್ಮ ಹೆಸರು ಸ್ವಲ್ಪ ಫೇಸ್ ತೋರಿಸ್ಬೋದಾ ಸೂರಜ್ ಶೋರೂಮಲ್ಲಿ ಹೊಸ ಗಾಡಿ ನೋಡಿದ್ರೆ ಆಕ್ಸೆಸ್ಸು ಸರ್ವಿಸಿಗೆ ಬರ್ತಾ ಇರೋದೇ ಆಕ್ಸೆಸ್ಸು ಆಯಿತು ಹಾಗೇನೆ ನಮ್ಮ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ ದೋಸ್ತ್ ಸರ್ ನಿಮ್ಮ ಹೆಸರು ಸಂದೇಶ್ ಹೆಸರು ನನಗೆ ಗೊತ್ತು ನಿಮಗೋಸ್ಕರ ಹೆಸರು ಕೇಳಿದ್ದು ಇವ್ರು ಬಂದು ಇಲ್ಲಿ ಸರ್ವಿಸ್ ಮ್ಯಾನೇಜರ್ ಆಗಿದ್ದಾರೆ KPRಲ್ಲಿ ಸರ್ವಿಸ್ ಮ್ಯಾನೇಜರ್ ಆಗಿದ್ದಾರೆ ಏನಾದ್ರು ತೊಂದರೆ ಇದ್ದರೆ ಇವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟು ಇದು ಮಾಡೋಣ ಅಲ್ವಾ ಒಂದು ಇದು ಕೊಡೋಣ ಅದನ್ನು LED ಮಾಡಿಬಿಡಿ ಗೈಸ್ ಈಗ ಬ್ರೇಕ್ ಕೆಲಸ ಮುಗಿದಿದೆ ಬ್ರೇಕೆಲ್ಲ